ರಾಜ್ಯದಲ್ಲಿ ಈಗ ಒಕ್ಕಲಿಗರ ನಾಯಕತ್ವಕ್ಕಾಗಿನೇ ಈ ರೀತಿಯಾದಂತಹ ಘಟನೆಗಳು ಆಚೆ ಬಂದಿದೆ ಅನ್ನುವಂತ ಬಿಜೆಪಿ ಅವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಿದ್ದಾರೆ. ನನಗೆ ಯಾವ ನಾಯಕತ್ವ ಬೇಡ, ನಾನು ಕಾಂಗ್ರೆಸ್ ನಾಯಕನಾಗಿ ಈಗ ನನ್ನನ್ನು ಪಕ್ಷ 4 ವರ್ಷದಿಂದ ನನ್ನ ಆಯ್ಕೆ ಮಾಡಿ ಕಳಿಸ್ತೇನೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ, ನಾನು ಯಾವ ನಾಯಕ ಸುಮ್ಮನೆ. ಅವರು ಬಿ ಜೆ ಪಿಯವರು ಗಂಟೆಗೊಂದು ಬೆಳಗ್ಗೆಗೊಂದು ಅವರು ಮಾತಾಡ್ತಾಯಿದ್ದಾರೆ, ಗಂಟೆಗೊಂದು ಬೆಳಗ್ಗೆಗೆ ಮಾತಾಡ್ತಾಯಿದ್ದಾರೆ, ಬೆಳೆದವರು ಮಾತಾಡ್ತಾರೆ. ನನಗೆ ಯಾವ ನಾಯಕತ್ವದ ಏನು, ನನಗೆ ಐ ಆಮ್ ನಾಟ್ ಎ ಕಾಂಗ್ರೆಸ್ ಒಕ್ಕಲಿಗ ನಾಯಕ ಅಂತ ನಂಗೆ ಹೇಳ್ಸ್ಕೊಳಕ್ಕೂ ಇಷ್ಟ ಇಲ್ಲ. ನನಗೆ ಅವ್ರಿಗೆ ಹುಟ್ಟಿದ್ದೀನಿ, ಒಕ್ಕಲಿಗರಾಗಿ ಹುಟ್ಟಿದ್ದೀನಿ. ಆ ಸಮಾಜಕ್ಕೆ ಗೌರವ ಕೊಡಬೇಕು, ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು. ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ. ನಾನು ಖಂಡಿತ ನನ್ನ ಕೈಲಾದಂಥ ಸೇವೆನ ಆ ಜನರ ಸ್ವಾಭಿಮಾನ ಗೌರವ ಉಳಿಯೋದಕ್ಕೆ ಏನೇನು ಬೇಕು ಖಂಡಿತ ನಾನು ಮಾಡ್ತೀನಿ. ಅದು ನನ್ನ ಡ್ಯೂಟಿ, ನನ್ನ ಧರ್ಮ. ಸರ್ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ಸರ್ ಕುಮಾರಸ್ವಾಮಿ ಅವರು ಹೇಳ್ತಾರೆ 7ನೇ ತಾರೀಕು ಆದಮೇಲೆ ಈ ಪೆನ್ರಾಯ್ ಪ್ರಸಾದ್ ಎನ್ ಡಿ ಎಯಿಂದ ಜೆ ಡಿ ಎಸ್ ಅನ್ನ ಕಿತ್ತಾಕಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಅವರು ಬಿಜೆಪಿಲಿ ಇದ್ದಾರೆ ಸದ್ಯ, ಶಿವರಾಮೇಗೌಡರು ಎಲ್ಲ ಶಿವರಾಮೇಗೌಡರು ಸರ್. ಅವರು ಬಿಜೆಪಿ ಪಾರ್ಟಿಯವರು, ಅವ್ರು ಏನು ಬೇಕಾದ್ರೂ ಮಾಡೋದು. ಬಿಜೆಪಿಯವರು ಬಿಜೆಪಿಲಿದ್ದಾರೆ, ಶಿವರಾಮೇಗೌಡರು ನಮ್ಮ ಪಾರ್ಟಿಗೆ ಬರಲಿಲ್ಲ. ಅವರು ಬಿಜೆಪಿಗೆ ಹೋಗಿದ್ದಾರೆ, ದಳದಿಂದ ಬಿಜೆಪಿಗೆ ಹೋಗಿದ್ದಾರೆ. ಬಿಜೆಪಿ ಎಂ ಪಿ ಪಾರ್ಟಿಯವರು, ಅವ್ರು ಏನು ಬೇಕಾದ್ರೂ. 30 ವರ್ಷದ ಹಿಂದೆ ಇಂಗ್ಲೆಂಡ್ನಲ್ಲಿ ಈ ಥರದ್ದು ಒಂದು ಪ್ರಕರಣ ಆಗಿತ್ತು ರೇವಣ್ಣ ಅವ್ರದ್ದು ಅಂತಂದು ಅವರೇ ಹೇಳಿದ್ದಾರೆ ಸರ್. ಅದು ನಾನು ಕೇಳಿದ್ದೀನಿ, ನನಗೂ ಯಾರು ಹೇಳಿದ್ರು ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ. ಪ್ರೈಮ್ ಮಿನಿಸ್ಟರ್ ಮಗ ಆಯಿತು ಅಂತ ಒಂದು ಹೋಟ್ಲಿಂದ ಎಲ್ಲ ತಂದು ಸಾಮಾನೆಲ್ಲ ಖಾಲಿ ಮಾಡಿಸ್ಬಿಟ್ರು ಅಂತ ಇದ್ದರು. ನಾನು ಬಂದ ಮೇಲೆ ಅದೇನು ಮಾಹಿತಿ ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು ನನಗೆ. ನಾನು